ಸ್ನೇಹಿತರೆ, ಆತ್ಮೀಯ ಸ್ವಾಗತ. ನಾನು ಜಯಪ್ರಕಾಶ್. ನಾಗತಿಹಳ್ಳಿ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ಸ್ ನ ಅವಾಗವಾಗ ಮಾಡ್ತಾ ಇರ್ತೇವೆ. ಈ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ವರ್ಕ್ಶಾಪ್ ಅಲ್ಲಿ ಸಿದ್ಧತೆಯಿಂದ ಸಾಧನೆಡೆಗೆ ಸಾಗೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೇವೆ ನಾವು. May 9, 2021 ನಾನು ಕಳೆದ ವಾರ ಕಲಿಕೆಯ ಹಬ್ಬ ಅಂತ 1 hour ಯೂಟ್ಯೂಬ್ ನಲ್ಲಿ ಲೈವ್ ಮಾಡ್ತಾ ಈ ವಿಷಯದ ಬಗ್ಗೆ ಕೂಡ ಮಾತನಾಡಿದ್ದೇನೆ. ಈ ಸಿದ್ಧತೆಯಿಂದ ಸಾಧನೆಡೆಗೆ ಸಾಗೋಣ. ಯಾವಾಗ ನಾವು ಹೆಚ್ಚಿನ ಸಿದ್ಧತೆಯನ್ನ ಮಾಡ್ಕೊಳ್ತೀವೋ, ನಮಗ್ ಗೊತ್ತಿಲ್ಲದೆ ಇದ್ದಂಗೆನೆ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಈಗ ನೋಡಿ, ನಾನು 25 ವರ್ಷದಿಂದ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ, ತಿಳ್ಕೊಳ್ತಾ, ಚರ್ಚೆ ಮಾಡ್ತಾ, ತರಬೇತಿ ಮಾಡ್ತಾ, ಮಾರ್ಗದರ್ಶನವನ್ನ ನೀಡುತ್ತಾ ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಯಾಕೆ? ನಾನ್ ಪ್ರಿಪೇರ್ ಆಗಿದ್ದೀನಿ, ನಾನ್ ಪ್ರಿಪೇರ್ ಆಗ್ತಾನೆ ಇರ್ತೀನಿ. ಸೊ ದಟ್ ಐ ಆಮ್ ಎ ಕಂಟಿನ್ಯೂಸ್ ಲರ್ನರ್. ಸೊ ನೀವು ಕಂಟಿನ್ಯೂಸ್ ಲರ್ನರ್ ಆದ್ರೆ ಖಂಡಿತವಾಗಿ ನಿಮ್ಮ ಒಂದು ಸಾಧನೆಯ ಮಟ್ಟವು ಕೂಡ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂತ ವಿಚಾರ. ಆದ್ರೆ ಆ ಸಿದ್ಧತೆಗೆ ಮನಸ್ಸು ಮಾಡೋದಿದೆಯಲ್ಲ, ಒಂದ್ ಸ್ವಲ್ಪ ಬೆವರು ಸುರಿಸೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಒಂದು ಮಾತಿದೆ, ಯಾರು ಹೆಚ್ಚು ಬೆವರು ಸುರಿಸುತ್ತಾರೋ, ರಕ್ತವನ್ನ ಸುರಿಸುವ, ರಕ್ತವನ್ನು ಹರಿಸುವ ಸಂದರ್ಭ ಬರೋದಿಲ್ಲ ಅಂತ. ಅದಕ್ಕೆ ರಕ್ತ ಹರಿಸೋ ಬದಲು ಬೆವರನ್ನೇ ಚೆನ್ನಾಗಿ ಸುರಿಸ್ಬಿಟ್ರೆ, ಈವನ್ ಯುದ್ಧದಲ್ಲಿಯೂ ಕೂಡ ಅವರ ಶಾರ್ಪ್ನೆಸ್ ಇಂದ, ಅವರ ಫೋರ್ಸೈಟ್ ಇಂದ, ಆ ಬುದ್ಧಿವಂತಿಕೆಯಿಂದ ರಕ್ತ ಹರಿಸುವ ಸಂದರ್ಭಗಳು ಕಡಿಮೆ ಇರ್ತದೆ. ಹಾಗಾಗಿ ಬೆವರು ಸುರಿಸೋಣ, ರಕ್ತ ಹರಿಸದಿರೋಣ. ಅದರ ಅರ್ಥ ಬದುಕಿನ ಯಾವುದೇ ಮಜಲಾಗಿರ್ಬೋದು, ಅದೊಂದು ಪರೀಕ್ಷೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಈ ರೀತಿಯ ಒಂದು ತರಬೇತಿಯ ಶಿಬಿರ ಆಗಿರ್ಬೋದು, ನಾವು ಪ್ರಿಪೇರ್ ಆಗ್ಬೇಕು. ನಾನು ಅದಕ್ಕೆ ಹೋದ ವಾರ ನಿನ್ನೆ ಈ ವಿಷಯಗಳು ಮುಂದಿನ ತರಬೇತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಂತ ನನ್ನ ಮಾರ್ಕೆಟಿಂಗ್ ಇಮೇಜ್ ಇರುತ್ತಲ್ಲ, ಆ ಇಮೇಜ್ ಅಲ್ಲೇ ಕೊಟ್ಬಿಟ್ಟಿದ್ದೆ ಟಾಪಿಕ್ಸ್. ಸೊ ದಟ್ ಯು ಬಿ ಫೆಮಿಲಿಯರ್ ವಿತ್ ದೀಸ್ ಟಾಪಿಕ್ಸ್. ದೀಸ್ ಟಾಪಿಕ್ಸ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ಇನ್ ದಿಸ್ ವರ್ಕ್ಶಾಪ್ ಅಂತ. ಓಕೆ ಸ್ನೇಹಿತರೆ, ಏನಿಲ್ಲ, ಯಾವ ವಿಚಾರ ತಗೊಳ್ಳಿ, ಅದಕ್ಕೂ ಸ್ವಲ್ಪ ಪ್ರಿಪೇರ್ ಆಗಿ, ಅದ್ರ ಕದರೇ ಬೇರೆ. ಓಕೆ, ಸೊ ಯುವರ್ ಪ್ರಿಪರೇಷನ್ ಹ್ಯಾಸ್ ಟು ಬಿ ಪಕ್ಕ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂಚೂರು ಎಕ್ಸ್ಟ್ರಾ ಪ್ರಿಪೇರ್ ಆಗೋಣ. ನಿಮ್ಗೆ ಕಡಿಮೆ ಸಮಯದಲ್ಲಿ ಆಗ್ಲಿಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಸಮಯನೇ ಕೊಟ್ಕೊಳ್ಳೋಣ. ಎಸ್, ವಿ ನೀಡ್ ಸೋ ಮಚ್ ಆಫ್ ಟೈಮ್, ವಿ ನೀಡ್ ಟೈಮ್, ವಿ ನೀಡ್ ಎನರ್ಜಿ, ವಿ ನೀಡ್ ಇನ್ವಾಲ್ವ್ಮೆಂಟ್, ಅಂಡ್ ವಿ ಶುಡ್ ಆಲ್ಸೋ ಟೇಕ್ ಪಾಯಿಂಟ್ಸ್ ಫ್ರಮ್ ಆಲ್ ದಿ ಅದರ್ ಪೀಪಲ್. ನಮ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಗೊತ್ತಾಗ್ಲಿಲ್ಲ, ನನ್ಗೆ ಇನ್ನೊಬ್ರು ಯಾರೋ ಗೊತ್ತಿರ್ತಾರೆ, ಅವ್ರಿಗೆ ಕಾಲ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ವಿಷಯ ಹೇಳ್ಬೋದು. ನನಗೆ ಈ ವಿಷಯ ತಿಳ್ಕೋಬೇಕು ಅಂತ ಆಸೆ, ತಿಳಿಸಿ ಅಂದ್ರೆ ತಿಳಿಸ್ತಾರ ಇಲ್ವಾ? ಎಷ್ಟೋ ಜನಕ್ಕೆ ಆ ರೀತಿ ಕೇಳಿದ್ರೇನೆ ಒಂಥರ ಖುಷಿ ಆಗುತ್ತೆ, ಏ ಪರವಾಗಿಲ್ಲ ನಾನು ಕನ್ಸಿಡರ್ ಮಾಡ್ಬಿಟ್ಟು ನಮ್ ಜೊತೆ ಇರೋ ಪ್ರಿಯಾಂಕ ಆಗ್ಲಿ, ಶ್ವೇತಾ ಆಗ್ಲಿ ಏನ್ ಕೇಳ್ತಾ ಇದಾರೆ, ಅವ್ರಿಗೆ ಒಂಥರ ಖುಷಿ ಆಗ್ತದೆ. ವಿಚಾರ ಮಂಥನ, ಸಂವಾದ, ಸಂವಹನದ ಒಂದು ಮುಖ್ಯವಾದಂತಹ ಒಂದು ಭಾಗ ಸಂಭಾಷಣೆ, ನಾನು ಮತ್ತೊಬ್ಬರೊಂದಿಗೆ ಚರ್ಚೆ ಮಾಡುವುದು, ಇವೆಲ್ಲವೂ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾನು ಒಂದು ಪುಸ್ತಕ ಬರೆಯೋದಿರ್ಬೋದು, ಒಂದು ಟ್ರೈನಿಂಗ್ ಪ್ರೋಗ್ರಾಮಿಗೆ ಪ್ರಿಪೇರ್ ಆಗ್ಬೋದು, ಒಂದು ಟಿವಿ ಶೋಗೆ ಪ್ರಿಪೇರ್ ಆಗ್ಬೋದು. ನನಗನ್ಸುತ್ತೆ ನನ್ನ ಕಾರ್ಯಕ್ರಮ ಟಿವಿ ಶೋಗಳು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗಿದ್ದು ನನ್ನ ದ ಲೆವೆಲ್ ಆಫ್ ಪ್ರಿಪರೇಷನ್ ವಾಸ್ ವೆರಿ ಹೈ. ಯಾಕೆಂದ್ರೆ ನಾನು ಜಾಸ್ತಿ ಲೈವ್ ಟಿವಿ ಶೋಸ್ ಮಾಡ್ತಾ ಇದ್ದಿದ್ದು. ಲೈವ್ ಟಿವಿ ಶೋಸ್ ಅಂದ್ರೆ ಇನ್ನೊಂದ್ಸರಿಗೆ ರೆಕಾರ್ಡ್ ಮಾಡಿ ಇನ್ನೊಂದ್ಸರಿ ಅಳಿಸ್ಬಿಟ್ಟು ಪ್ಲೇ ಮಾಡೋಕೆ ನೋ ಸ್ಕೋಪ್. ನಾವ್ ಏನ್ ಮಾತಾಡ್ತೀವಿ ಅದ್ ಒಟ್ಟೋಯ್ತು ಲೈವ್ ಅಲ್ಲಿ, ಅದನ್ನ ಆ ಮಾತುಗಳನ್ನ ವಾಪಸ್ ತರೋದಕ್ಕೆ ಆಗೋದಿಲ್ಲ. ಮಾತುಗಳು ಒಂದ್ಸರಿ ಬಿಟ್ರೆ, ಬಂದೂಕಿಂದ ಗುಂಡನ್ನ ಒಂದ್ಸರಿ ಹೊಡೆದ್ರೆ ಹೋದ್ಮೇಲೆ ಅದು ವಾಪಸ್ ತಗೊಂಬರಕ್ಕಾಗತ್ತಾ? ಆಗಲ್ಲ. ಹಾಗೆ ಬಂದೂಕಿನ ನಳಿಕೆಯನ್ನು ನಾವು ಮೀಟಿ ಆ ಬಂದೂಕು ಹೊರಟ ಮೇಲೆ ಹೇಗೆ ಅದು ನಮ್ಮ ಕರೆದ್ರೆ ವಾಪಸ್ ಬರೋದಿಲ್ವೋ, ನಮ್ಮ ಬಾಯಿಯಿಂದ ಹೊರಟ ಮಾತು ಕೂಡ ಬರೋದಿಲ್ಲ. ಹಾಗೆ ನಾವು ನಮ್ಮ ಸಿದ್ಧತೆಯನ್ನ ತುಂಬಾ ಗಮನ ಕೊಟ್ಟು ಮಾಡಿದಾಗ ನಾವು ನಮ್ಮ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡ್ಲಿಕ್ಕೆ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಮ್ ಜೊತೆ ಈ ವರ್ಕ್ಶಾಪ್ ನಲ್ಲಿ ಸುಮಾರು ಜನ ಸ್ನೇಹಿತರು ನಮ್ ಜೊತೆ ಇದ್ದಾರೆ. ಇವರೆಲ್ಲ ಅವರವ್ರ ಅನಿಸಿಕೆಯನ್ನ ಹಂಚ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ. ಮೊದಲನೇದಾಗಿ ನಮ್ಮ ಪ್ರಿಯಾಂಕ್ ಹೋದ್ವಾರ ನಮ್ಮ ಕಲಿಕೆ ಹಬ್ಬಕ್ಕೂ ಬಂದಿದ್ರು, ಅದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಬಿಟ್ಟು ಈ ವಿಷಯದ ಬಗ್ಗೆ ಮಾತಾಡ್ಬೇಕು.
ಆ ಕಲಿಕೆಯ ಹಬ್ಬದಲ್ಲಿ ಈ ವಿಷಯ ವಿಶೇಷವಾಗಿ ಸಿದ್ಧತೆಯಿಂದ ಸಾಧನೆಯ ಎಡೆಗೆ ನಾನು ಹಂಚಿಕೊಂಡಿದ್ದು ಹೇಗನ್ನಿಸ್ತು ಪ್ರಿಯಾಂಕ್ಗೆ ಅಂತ ಹೇಳಿ ಅವರ ಅಭಿಪ್ರಾಯವನ್ನ ಈ ವಿಷಯದ ಬಗ್ಗೆ ಕೇಳ್ತಾ ಇದ್ದೀನಿ. ಎಸ್ ಪ್ರಿಯಾ. ಧನ್ಯವಾದಗಳು ಸರ್. ಇವತ್ತಿನ ಟಾಪಿಕ್ ಸಿದ್ಧತೆಯಿಂದ ಸಾಧನೆ ಎಡೆಗೆ. ನಾನು ಸಹ ನೀವು ನಡೆಸಿಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮ್ ಕಳೆದ ಸೋಮವಾರ ನಾನು ಅಟೆಂಡ್ ಆಗಿದ್ದೆ. ಅದು ತುಂಬಾ ಚೆನ್ನಾಗಿ ಮೂಡಬಂತು ಸರ್. ಎಲ್ಲರಿಗೂ ಒಂದು ಮೋಟಿವೇಶನ್ ಮಾಡ್ತು, ಹೇಗೆ ನಾವು ಪ್ರಿಪರೇಷನ್ ಹೇಗೆ ನಮ್ಮನ್ನ ಸಕ್ಸಸ್ ಎಡೆಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಮೋಟಿವೇಟ್ ಮಾಡಿದ್ದೀರಾ. ಹಾಗೇನೆ ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನೀವು ಅದೇ ಸೆಮಿನಾರ್ ನಲ್ಲಿ ಹೇಳಿದ್ರಿ, ಅಲೆಕ್ಸಾಂಡರ್ ಗ್ರಾಮ್ ಬೆಲ್ ಏನ್ ಹೇಳಿದ್ದಾರೆ, ಬಿಫೋರ್ ಎನಿಥಿಂಗ್ ಎಲ್ಸ್ ಪ್ರಿಪರೇಷನ್ ಇಸ್ ದ ಕೀ ಟು ಸಕ್ಸಸ್. ಸೊ ಸಕ್ಸಸ್ ಗೆ ಪ್ರಿಪರೇಷನ್ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ನೀವು ನಮಗೆ ನಿಮ್ಮ ಜೆಪಿ ಸಕ್ಸಸ್ ಫಾರ್ಮುಲಾದಲ್ಲೂ ನೀವು ಹೇಳ್ಕೊಟ್ಟಿದ್ದೀರಾ, ಇಂಪ್ಲಿಮೆಂಟೇಷನ್ ಕೊನೆಗೆ ಬರುತ್ತೆ, ಇಂಪ್ಲಿಮೆಂಟೇಷನ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಅದಕ್ಕಿಂತ ಮುಂಚೆ ಬರ್ತಕ್ಕಂಥದ್ದು ಇನ್ಫಾರ್ಮೇಶನ್, ವಿಜುವಲೈಸೇಷನ್, ಮೋಟಿವೇಶನ್, ಇದೆಲ್ಲ ಒಂದು ಸಿದ್ಧತೆಯ ಭಾಗ ನಮ್ಮ ಸಕ್ಸಸ್ ಗೆ. ಇದೊಂದು ಸಿದ್ಧತೆಯ ಭಾಗ, ಅದನ್ನ ಕೊನೆಗೆ ನಾವು ಇಂಪ್ಲಿಮೆಂಟ್ ಮಾಡಿದಾಗ ನಾವು ಸಕ್ಸಸ್ ಎಡೆಗೆ ಧಾವಿಸ್ತೀವಿ. ಹಾಗೆ ನೀವು ಆ ಸೆಮಿನಾರ್ ಅಲ್ಲಿ ಅಬ್ರಾಮ್ ಲಿಂಕನ್ ಹೇಳಿರ್ತಕ್ಕಂಥದ್ದು ನನಗೆ ತುಂಬಾ ಇಷ್ಟ ಆಯ್ತು. ಅವ್ರೇನ್ ಹೇಳಿದ್ರು, ಇಫ್ ಐ ಹ್ಯಾಡ್ 6 hours ಟು ಚಾಪ್ ಡೌನ್ ಎ ಟ್ರೀ, ಐ ವುಡ್ ಸ್ಪೆಂಡ್ ದ ಫಸ್ಟ್ 4 hours ಶಾರ್ಪನಿಂಗ್ ದ ಏಕ್ಸ್. ಅಂದ್ರೆ ನಾನು ಒಂದು ಮರವನ್ನ ಮುರಿಯೋದಕ್ಕೆ 6 hours ಬೇಕು ಅಂದ್ರೆ, ನಾನು ಪ್ರಿಪರೇಷನ್ಗೆ 4 hours ಆ ಏಕ್ಸ್ ಅನ್ನ ಅದು ಶಾರ್ಪನ್ ಮಾಡೋದಕ್ಕೆ, ಕತ್ತಿಯನ್ನು ಶಾರ್ಪನ್ ಮಾಡೋದಕ್ಕೆ 4 hours ತೆಗೆದುಕೊಳ್ತಾ ಇದೆ ಅಂತ ಅವ್ರು ಹೇಳಿದ್ರು. ಹಾಗೆ ನಿಮ್ಮ ಅನುಕ್ಷಣ ಅನುಭವಿಸಿ ಪುಸ್ತಕದಲ್ಲೂ ಸಹ ತುಂಬಾ ಚೆನ್ನಾಗಿ ಇದರ ಪ್ರಿಪರೇಷನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹೇಗೆ ನಮ್ಮ ಟೈಮ್ ಅನ್ನ ರಿಲೆವೆಂಟ್ ಆಗಿ ನಾವು ಸ್ಪೆಂಡ್ ಮಾಡಿದ್ರೆ ಸಕ್ಸಸ್ ಎಡೆಗೆ ಹೇಗೆ ಧಾವಿಸ್ತೀವಿ ಅಂತ ಹೇಳಿ, ಹಾಗೆ ಒಂದು ಫಾರ್ಮುಲಾನು ಸಹ ಹೇಳ್ಕೊಟ್ಟಿದ್ದೀರಿ, ರಿವ್ಯೂ ಇನ್ ದ ಮಾರ್ನಿಂಗ್, ಪ್ರಿವ್ಯೂ ಇನ್ ದ ಈವ್ನಿಂಗ್ ಅಂತ ಹೇಳಿ ಒಂದು ಫಾರ್ಮುಲಾ ಸಹ ಹೇಳ್ಕೊಟ್ಟಿದ್ದೀರಾ. ಅದು ಸಹ ನಮ್ಮ ಸಿದ್ಧತೆಯಿಂದ ಸಾಧನೆ ಎಡೆಗೆ ಹೋಗೋದಕ್ಕೆ ಸಹಾಯ ಮಾಡಿದೆ. ಹಾಗೆ ನಾನು ಕೊನೆಯದಾಗಿ ಏನ್ ಹೇಳಬೇಕು ಅಂದ್ರೆ, ಬೈ ಫೇಲಿಂಗ್ ಟು ಪ್ರಿಪೇರ್ ಯು ಆರ್ ಪ್ರಿಪೇರಿಂಗ್ ಟು ಫೇಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಪ್ರಿಪರೇಷನ್ ಮಾಡಲಿಲ್ಲ ಅಂದ್ರೆ ಯು ಆರ್ ಪ್ರಿಪೇರಿಂಗ್ ಟು ಫೇಲ್, ನೀವು ಸೋಲಿನ ಎಡೆಗೆ ನೀವು ಪ್ರಿಪರೇಷನ್ ಮಾಡದಂತೆ ಆಗುತ್ತೆ. ಸೊ ಪ್ರಿಪರೇಷನ್ ಒಬ್ಬರ ಜೀವನದಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಸಿದ್ಧತೆಯಿಂದ ಸಾಧನೆ ಎಡೆಗೆ ಹೋಗ್ಲಿಕ್ಕೆ ನಾವು ಪ್ರಿಪರೇಷನ್ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು. ವೆರಿ ಗುಡ್. ಈಗ ನಮ್ಮ ಜೊತೆ ಬಾಬು ಅವರು ಇದ್ದಾರೆ. ಬಾಬು ಅವರು ತಮ್ಮ ಅನಿಸಿಕೆಯನ್ನ ಹೇಗೆ ತಿಳಿಸ್ತಾರೆ ನೋಡೋಣ. ಎಸ್ ಬಾಬು ಅವರೇ, ಮನುಷ್ಯನಿಗೆ ಸಿದ್ಧತೆ ಎಷ್ಟು ಮುಖ್ಯ? ಸಿದ್ಧತೆ ಇಲ್ಲ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸಗಳಲ್ಲಿ ಸಕ್ಸಸ್ ಆಗೋದು ಬಹಳ ಕಡಿಮೆ. ನಾವು ಸಿದ್ಧತೆ ಇದ್ರೆ ಸಣ್ಣ ಕೆಲಸ ಆಗ್ಲಿ ದೊಡ್ಡ ಕೆಲಸ ಆಗ್ಲಿ ಯಾವುದೇ ಮಟ್ಟದಲ್ಲಾದ್ರೂ ಸಕ್ಸಸ್ ಆಗ್ತೀವಿ. ಸೊ ಉದಾಹರಣೆಗೆ ನಾನೊಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗೂ ಅಷ್ಟೇ, ನನ್ನೊಂದು ಸಿದ್ಧತೆ ಇಲ್ದಿರ ನಾನು ಸೋಲಲಿಕ್ಕೆ ಒಂದು ಕಾರಣ ಆಯ್ತು ಅಂತನೂ ಹೇಳ್ಬೋದು ಸರ್. ಸೊ ಯಾವುದೇ ಒಂದು ನಾವು ಇಲ್ಲೇ ಹೊರಡಬೇಕಾದ್ರೂ ಸರಿ, ಮದುವೆ ಕಾರ್ಯಕ್ರಮಗಳಾದ್ರೂ ಸರಿ, ಯಾವುದೋ ಒಂದು ಕಾರ್ಯಕ್ರಮಗಳಿಗೂ ನಾವು ಸಿದ್ಧತೆ ಇದ್ರೆ ಎಲ್ಲನೂ ತುಂಬಾ ಅಚ್ಚುಕಟ್ಟಾಗಿ ನೋಡ್ಬರುತ್ತೆ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಸರ್. ಎಸ್ ಬಾಬು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಮದುವೆ ಕಾರ್ಯಕ್ರಮ ಆಗ್ಲಿ, ತಾವು ತಮ್ಮ ವೈಯಕ್ತಿಕ ಅನುಭವ, ಎಲೆಕ್ಷನ್ಗೆ ನಾನು ಇನ್ನೂ ಚೆನ್ನಾಗಿ ಪ್ರಿಪರೇಷನ್ ಆಗಿದ್ರೆ ಹೆಚ್ಚು ಗೆಲ್ಲಬಹುದಿತ್ತು ಅಂತ ಅನ್ನಿಸ್ತು ಅನ್ನೋ ಒಂದು ಭಾವನೆಯನ್ನು ಹೇಳಿದ್ರಿ. ಇನ್ನು ನಮ್ಮ ಜೊತೆ ಶಂಕರ್ ಅವರು ಇದ್ದಾರೆ. ಶಂಕರ್ ಅವರು ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಕಾರಣ? ಎಸ್ ಶಂಕರ್ ಅವರೇ ನಮಸ್ಕಾರ. ಪ್ಲಾನಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಟು ಅಚೀವ್ ದ ಗೋಲ್ಸ್ ಅಂತ ಇದೆ. ಸೊ ಎನಿ ಕೆಲಸ ಮಾಡೋಕ್ಕೂ ಫಸ್ಟ್ ಬೇಸ್ ಕರೆಕ್ಟ್ ಆಗಿರ್ಬೇಕು, ಅದಾದ ನಂತರ ಮುಂದಕ್ಕೆ ಪ್ರಯತ್ನ ಮಾಡ್ತಿದ್ರೆ ಒಂದೊಂದಾಗಿ ಅಚೀವ್ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಶಂಕರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದು ಫೌಂಡೇಶನ್ ತರ ಆ ಬೇಸ್ ಅಂದ್ರೆ, ಆ ಫೌಂಡೇಶನ್ ಇದ್ರೆ ನಾವು ಎಷ್ಟು ವರ್ಕ್ ತಗೊಂಡೋಗ್ಬೋದು. ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಅದಕ್ಕೆ ತಕ್ಕಂಗೆ ಅಷ್ಟು ಫ್ಲೋರ್ ಕಟ್ಟಬಹುದು ಅಲ್ವೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ಶಂಕರ್. ನಮ್ಮ ಚಂಗಲ್ ರಾಯರು ಏನ್ ಹೇಳ್ತಾರೆ ಕೇಳೋಣ. ಚಂಗಲ್ ರಾಯರೇ ನಮಸ್ಕಾರ. ನಮಸ್ಕಾರ ಸರ್, ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸರ್, ತಾವು ನಮಗೆ ಸಿದ್ಧತೆಯಿಂದ ಸಾಧನೆ ಹೆಡೆಗೆ ಒಂದು ವೆಬಿನಾರ್ ನಲ್ಲಿ ಬಹಳಷ್ಟು ವಿಷಯಗಳು ತಿಳಿಸ್ಕೊಟ್ರಿ. ಒಂದೇ ಒಂದು ಬಹಳ ಉತ್ಕೃಷ್ಟವಾದ ಮಾತು ಹೇಳಿದ್ರಿ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡಬಾರ್ದು. ಯಾವುದೇ ಕೆಲಸ ತಗೊಂಡ್ರೆ ನಾವು ಅದರ ಕಡೆ ಸಿದ್ಧತೆ ಕೊಡಬೇಕು. ಮತ್ತೆ ಮತ್ತೂರು ಕೃಷ್ಣಮೂರ್ತಿ ಅವರು ಇಂಗ್ಲೆಂಡ್ ನಲ್ಲಿ ಇರ್ತಕ್ಕಂತ ಒಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ, ಏನೇ ಒಂದು ಕಲಿಕೆ ಮಾಡ್ಬೇಕು, ಏನೋ ಒಂದು ಭಾಷಣ ಮಾಡಬೇಕು, ಏನೋ ಒಂದು ಹೇಳ್ಬೇಕಾದ್ರೆ ನಾವು 90% ಪ್ರಿಪರೇಷನ್ ಆಗಿರ್ಬೇಕು, 10% ಮಾತ್ರ ಪ್ರೆಸೆಂಟೇಷನ್ ಅಂತ ಹೇಳಿದ್ರಿ. ನಂತರ ಒಂದು ಉದಾಹರಣೆ ಕೊಟ್ರಿ, ಯಾರು ಸಿದ್ಧತೆ ಇಲ್ಲದೆ ಇದ್ದರೆ ಈ ಒಗ್ಗರಣೆಗೆ ಇಟ್ಟು ನಾವು ಗಾಣಿಗರ ಮನೆಗೆ ಎಣ್ಣೆಗೆ ಓಡಾಡದಂತೆ ಅಂತ ಹೇಳಿದ್ರಿ. ಒಲೆ ಮೇಲೆ ಒಂದಿಟ್ಬಿಟ್ಟು ನಾವು ಗಾಣಿಗರ ಮನೆಗೆ ಓಡಾಡಿದ ಎಣ್ಣೆಗೋಸ್ಕರ ಅಂತ ಆತರ ಮಾಡಬಾರ್ದು. ನಾವು ಯಾವಾಗ್ಲೂ ಸಿದ್ಧತೆಯಿಂದ ಇರಬೇಕು. ಒಂದು ಸ್ಪೋರ್ಟ್ಸ್ ಇರಲಿ, ಒಂದು ಅಥ್ಲೆಟಿಕ್ಸ್ ಇರಲಿ, ಒಂದು ಬುಕ್ ಬರೆಯೋದಿರ್ಲಿ, ಒಂದು ಟ್ರಾವೆಲ್ ಇರಲಿ, ಒಂದು IAS KS ಪ್ರಿಪರೇಷನ್ ಇರಲಿ, ಯಾವುದೇ ವಿಷಯ
ಓಕೆ ಚಂಗಲ್ ರೇ, ಈಗ ಶ್ವೇತಾ ಏನ್ ಹೇಳ್ತಾರೆ ಕೇಳೋಣ. ಎಸ್ ಶ್ವೇತಾ. ಬ್ಯೂಟಿಫುಲ್ ಡೇ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಹಾಗೂ ನಮ್ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೂ ನಮಸ್ಕಾರ. ಇಂದಿನ ವಿಷಯ ಬಂದು ಸಿದ್ಧತೆಯಿಂದ ಸಾಧನೆಯೆಡೆಗೆ, ಅಂದರೆ ಮೊದಲು ನಮ್ಮಿಂದ ಏನನ್ನು ಸಾಧನೆ ಮಾಡಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಬೇಕು, ಮತ್ತು ಒಬ್ಬ ಗುರು ಬೇಕು, ನಂತರ ಅದಕ್ಕೆ ತಕ್ಕ ಹಾಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ಸಿದ್ಧತೆ ಎಂದರೇನು? ಅಂದರೆ ನಂಬಿಕೆ, ಏಕಾಗ್ರತೆ, ಶ್ರಮ, ಶ್ರದ್ಧೆ, ಧೈರ್ಯ, ಮುಂಜಾಗ್ರತೆ ಮತ್ತು ಸ್ವಲ್ಪ ದುಡ್ಡು, ಸಮಯ, ತಾಳ್ಮೆ, ಇವೆಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ಸಾಧನೆ ಮಾಡಲು ಸಾಧ್ಯ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸುತ್ತೇನೆ. ಧನ್ಯವಾದ. ನಮ್ ಜೊತೆ ಅನುಮೇಶ್ ಬಂಡಿ ಅವರಿದ್ದಾರೆ. ಅನುಮೇಶ್ ಮಾತಾಡಿ. ಒಂದು ನಿರ್ದಿಷ್ಟವಾದ ಗುರಿ ಮುಟ್ಟಬೇಕಾದ್ರೆ ಸಿದ್ಧತೆ ಅನ್ನೋ ಒಂದು ಬಂಡವಾಳ ಇದ್ದಂಗೆ, ಇದು ಈ ಬಂಡವಾಳನ್ನ ಹೂಡಿಕೆ ಮಾಡಿ ಚೆನ್ನಾಗಿ ಟೈಮ್ ಟು ಟೈಮ್ ಆಗಿ ಶ್ರಮ ಪಟ್ಟರೆ ಖಂಡಿತವಾಗಿ ಒಂದು ಉತ್ತಮವಾದ ಗುರಿ ಮುಟ್ಟೋಕೆ ಸಾಧ್ಯ. ಉತ್ತಮವಾದ ಸಿದ್ಧತೆ ಇದ್ರೆ ಉನ್ನತವಾದ ಸ್ಥಾನಕ್ಕೆ ಮುಟ್ಟೋದು ಸಾಧ್ಯ. ಯಾವಾಗಲೂ ಸಿದ್ಧತೆ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು. ಸಮಯಕ್ಕೆ ಮತ್ತು ನಮ್ಮ ಶ್ರಮಕ್ಕೆ ಸಿದ್ಧತೆಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಒಬ್ಬ ಶ್ರೇಷ್ಠ ಮಾರ್ಗದರ್ಶಕವನ್ನು ಇಟ್ಟುಕೊಂಡು ನಾವು ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಉತ್ತಮವಾದ ಸ್ಥಾನವನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ ಸರ್. ಶುಭೋದಯ. ಓಕೆ ಫೈನ್. ಈಗ ಲೋಕೇಶ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಲೋಕೇಶ್. ಎಲ್ರಿಗೂ ನಮಸ್ಕಾರ. ಅಂದ್ರೆ ನಾವು ಒಂದು ಏನೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಡಿಪಾಯ ಹಾಕಬೇಕು. ಅಡಿಪಾಯ ಎಷ್ಟು ಭದ್ರವಾಗಿರುತ್ತೆ ಅಷ್ಟು ಬಿಲ್ಡಿಂಗು ಅಷ್ಟೇ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ನಾವು ಒಂದು ಏನೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಗುರುಗಳ ಮಾರ್ಗದರ್ಶನ, ನಮ್ಮ ಸರಿ ತಪ್ಪುಗಳ ಅಂದ್ರೆ ನಮ್ಮ ತಪ್ಪುಗಳನ್ನ ನಾವು ಒಪ್ಕೋಬೇಕು, ಮತ್ತೆ ಆ ತಪ್ಪುಗಳನ್ನ ತಿದ್ಕೋಬೇಕು, ಮತ್ತೆ ಸರಿಯಾದ ದಾರಿಯಲ್ಲಿ ನಾವು ಮುನ್ನಡೆಯಬೇಕು, ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಾವು ಸಾಮರ್ಥ್ಯ ಹೊಂದಬೇಕು. ಆ ಸಾಮರ್ಥ್ಯವನ್ನು ನಮ್ಮ ಮಾರ್ಗದರ್ಶಕರಿಂದ ನಾವು ಪಡೆಯಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಂತೋಷ. ಈಗ ಆನಂದ್ ಅವರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಆನಂದ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು ಸಿದ್ಧತೆಯಿಂದ ಸಾಧನೆ ಕಡೆಗೆ. ಯಾವುದೇ ಒಂದು ದಿನವನ್ನು ನಾವು ಮುಂದುವರಿಸಬೇಕಾದ್ರೆ ನಾವು ಏನು ಆ ದಿನವನ್ನ ಯಾವ ರೀತಿ ಕಳಿಬೇಕು ಅಂತ ಒಂದು ಆಬ್ಜೆಕ್ಟಿವ್ಸ್ ಅನ್ನ ನಮ್ಮ ಹತ್ರ ಇದ್ರೆ ಆ ದಿನವನ್ನ ನಾವು ಚೆಕ್ಲಿಸ್ಟ್ ತರನೇ, ಈ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಅಂದ್ರೆ ನಾನು ಆಸ್ಪತ್ರೆಗೆ ಹೋಗ್ತೀನಿ, ನಾನು ಆ ದಿನ ನನ್ನ ಅವರಲ್ಲಿ ನಾನು ಏನೇನು ಮಾಡಬೇಕು ಅಂತ ನನ್ನ ಹತ್ರ ಆಬ್ಜೆಕ್ಟಿವ್ ಇದ್ರೆ ನಾನು ಆ ಆಬ್ಜೆಕ್ಟಿವ್ ಅನ್ನ ಫುಲ್ಫಿಲ್ ಮಾಡಿದ್ರೆ ಆ ದಿನವನ್ನ ನಾನು ಕಂಪ್ಲೀಟ್ ಆಗಿ ಮುಗಿಸೋಕೆ ಸಾಧ್ಯ ಆಗುತ್ತೆ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಆನಂದ್, ತುಂಬಾ ಚೆನ್ನಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿದ್ರಿ. ಇಲ್ಲಿರುವ ಎಲ್ಲ ನಮ್ಮ ಸ್ನೇಹಿತರು ಅವರ ಅನಿಸಿಕೆಗಳನ್ನ, ಅವರ ಅನುಭವಗಳನ್ನ, ಅಭಿಪ್ರಾಯಗಳನ್ನ ತಿಳಿಸಿದ್ರಿ. ತುಂಬಾ ಚೆನ್ನಾಗಿ ತಾವೆಲ್ಲ ಮಾತಾಡಿದಿರಿ. ಸ್ನೇಹಿತರೆ, ಸಿದ್ಧತೆ ಚೆನ್ನಾಗಿತ್ತು ಅಂದ್ರೆ ಸಾಧನೆಯ ಕಡೆಗೆ ನಾವು ಹೋಗೋದಕ್ಕೆ ಆ ಪುಷ್ ಜಾಸ್ತಿ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಮ್ಮ ಯೂಟ್ಯೂಬ್ನ ವೀಕ್ಷಕರು ನನ್ನ ಅಭಿಪ್ರಾಯ ಮತ್ತು ನಿಮ್ಮ ಸ್ನೇಹಿತರೆಲ್ಲರ ಅಭಿಪ್ರಾಯಗಳ ಬಗ್ಗೆ ಏನು ಹೇಳಬೇಕು ಅಂತ ಬಯಸ್ತೀರಿ, ಅಥವಾ ನಿಮ್ಮದೇ ಅನಿಸಿಕೆ ಏನೇ ಹೇಳಬೇಕು ಅಂದ್ರೂ ದಯಮಾಡಿ ಕಾಮೆಂಟ್ ಮಾಡಿ. ಖಂಡಿತವಾಗಿ ನಾವು ಆ ಕಾಮೆಂಟ್ಗೆ ರಿಪ್ಲೈ ಮಾಡ್ತೇವೆ ಅಂತ ಹೇಳ್ತಾ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಧನ್ಯವಾದ.